ಸಮಸ್ತ ಕನ್ನಡ ರಾಜ್ಯ ಜನತೆಗೆ ಕನ್ನಡ ರಾಜ್ಯೋತ್ಸವ ಮತ್ತು ಕನಕ ಜಯಂತಿ ಹಾರ್ದಿಕ ಶುಭಾಶಯಗಳು. ಈ ಕ್ಷೇತ್ರ ಬಹಳ ಹಿಂದುಳು ಕ್ಷೇತ್ರ, ಇದು ಕನ್ನಡ ಭಾಗದಲ್ಲಿರ್ತಕ್ಕಂಥ ಕ್ಷೇತ್ರ. ಇದು ಈ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು, ಈ ನಗರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇದವರು ಕೂಡ ವಿಶೇಷವಾಗಿ ಸುಮಾರು 30 ವರ್ಷಗಳ ಕಾಲ ಆಗದೇ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಕೋಟ್ಯಾಂತರ ಅನುದಾನವನ್ನು ತೊಗೊಂಬಂದು ಜಿಲ್ಲಾ ಮುಖ್ಯ ರಸ್ತೆಗಳು, ಸ್ಟೇಟ್ ಹೈವೇ ಮತ್ತು ಹಾಗೆಯೇ ಎಲ್ಲ ಗ್ರಾಮಗಳು ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಆರೋ ಪ್ಲ್ಯಾನ್ ಕೊಟ್ಟಿದ್ದೇನೆ. ಅನೇಕ ಸುಮಾರು 450 ಬೋರ್ವೆಲ್ಗಳನ್ನು ಕೊರೆಸ್ಕೊಟ್ಟಿರುವ ಸರ್ಕಾರದಿಂದ ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹಾಕಿಸ್ಕೊಟ್ಟಿದ್ದೇನೆ. ಆನಂತರ ಪ್ರತಿ ಗ್ರಾಮದಲ್ಲೂ ಕೂಡ ಸಿಸಿ ರಸ್ತೆಗಳನ್ನು ಹಾಕಿಸ್ಕೊಟ್ಟಿದ್ದೇನೆ ಮತ್ತು ಅನೇಕ ನಗರದ ಅಭಿವೃದ್ಧಿ ಕೂಡ ವಿಶೇಷ ಅನುದಾನ ತೊಗೊಂಬಂದು ನಗರದಲ್ಲಿ ಕುಡಿಯುವ ನೀರಿಗೆ ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಬಟ್ ಎಲ್ಲ ಈಗಾಗಲೇ 13 ಕೋಟಿ ರೂಪಾಯಿ ಅನುದಾನದಲ್ಲಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗ್ತಾಯಿದೆ ನಗರದಲ್ಲಿ. ಮತ್ತು ನನ್ನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೂಡ ವಿಶೇಷವಾಗಿ ಕುಡಿಯತಕ್ಕಂಥ ಶುದ್ಧೀಕರಿಸಿದ ನೀರನ್ನು ಕುಡಿಯೋದಕ್ಕೆ ಸರಬರಾಜು ಮಾಡ್ತಾಯಿದ್ದೇನೆ. ಜನಸಾಮಾನ್ಯರಿಗೆ ಉಚಿತವಾಗಿ ಶುದ್ಧ ಕುಡಿಯುವ ನೀರನ್ನು ಕೊಡ್ತಾ ಇದ್ದೀವಿ. ಈಗ ನಗರದಲ್ಲಿಗಾಗಲೇ 36 ಗಳ ಸ್ಥಾಪನೆ ಮಾಡಿದ್ದೀವಿ ನಗರದ ವ್ಯಾಪ್ತಿಯಲ್ಲಿ. ಗ್ರಾಮಾಂತರ ಭಾಗದಲ್ಲಿ ಸರ್ಕಾರದಿಂದಲೇ ಮಾಡ್ತೀವಿ. ಸರ್, ಅಂದಾಜು ಎಷ್ಟು ವೆಚ್ಚದ್ದು ವಾಟರ್ ಪ್ಲಾಂಟ್ ಮಾಡಿಸಿದ್ದೀರ ಸರ್? ಇದನ್ನು ವೆಚ್ಚ ಮುಖ್ಯವಾಗಿ ಸೊ ನಮ್ಮದೇ ಆರೋ ಪ್ಲಾಂಟ್ ಇರೋದ್ರಿಂದ ಸೊ ಹಾಗಾಗಿ ಅದನ್ನು ಸದಾ ಮಾಡ್ತಾ ಹೋಗ್ತಾ ಇರ್ತೀವಿ. ಈ ಭಾಗದಲ್ಲಿ ಸ್ಥಳೀಯವಾಗಿ ವಾಸವಾಗಿದ್ದು ಬಹುಶಃ 35-40 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದೇನೆ. ಜನಸಾಮಾನ್ಯರಿಗೆ ಸಹಜವಾಗಿ ಕೈಗೆ ಸಿಗದಂಥ ಪ್ರತಿ ದಿನ ಕೂಡ ಜನಸಾಮಾನ್ಯರ ಬೆಳಗ್ಗೆ 5 ಗಂಟೆಯಿಂದ 9-10 ಗಂಟೆ ತನಕ ಭೇಟಿ ಮಾಡ್ತೇನೆ. ಅವರ ಸಮಸ್ಯೆಗಳನ್ನು ಕೂತು ಆದಷ್ಟು ಮಟ್ಟಿಗೆ ಇಲ್ಲೇ ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಇದರೊಟ್ಟಿಗೆ ನಾನು ಈ ಭಾಗದಲ್ಲಿ ಸುಮಾರು 25 ವರ್ಷಗಳಿಂದ ಪುರಸಭಾ ಸದಸ್ಯನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಸ್ಥಳೀಯವಾಗಿ ಜನರಿಗೆ ಅನೇಕ ಜನ ದಿನ ಬೆಳಗಾದರೆ ನನಗೆ ವಾಸದ ಮನೆ ಇಲ್ಲ, ನಿವೇಶನ ಇಲ್ಲ ಅಂತ ಬಂದು ತಮ್ಮ ಹಣದಲ್ಲಿ ತೋಡ್ಕೊಡ್ತಾರೆ. ಈ ದೆಸೆಯಲ್ಲಿ ಇವತ್ತು ಏನು ಕ್ಷೇತ್ರಾದ್ಯಂತ ಸುಮಾರು 400 ಹಳ್ಳಿಗಳಲ್ಲಿ ನಗರ ಭಾಗದಲ್ಲಿ ಎರಡೂ ಕಡೆ ಕೂಡ ಇರತಕ್ಕಂಥ ಸರ್ಕಾರಿ ಜಮೀನುಗಳನ್ನು ಗುರುತಿಸಿ ಆ ಜಮೀನುಗಳಲ್ಲಿ ಅದನ್ನು ಜಿಲ್ಲಾಧಿಕಾರಿಗಳಿಂದ ಮತ್ತು ಸರ್ಕಾರದ ಅನುಮತಿಯನ್ನು ಪಡೆದು ಒಂದು ನಿವೇಶನಗಳನ್ನು ಅಲ್ಲಿ ವಿಂಗಡಣೆ ಮಾಡಿ ಪ್ರತಿಯೊಬ್ಬರಿಗೂ ಸಹ ಅಂದರೆ ಇವತ್ತು ಸ್ಥಳದಲ್ಲಿ ಯಾವುದೇ ಜಾತಿ ಮತ ಪಕ್ಷ ಭೇದ ಯಾವುದೂ ಇಲ್ಲದೆ ಸರ್ವರಿಗೂ ಪ್ರತಿಯೊಬ್ಬರಿಗೂ ನಿವೇಶನ ಸಿಗಬೇಕು ಅಂತೇಳಿ ಒಂದು ಹೊಸ ಯೋಜನೆಯನ್ನು ಇವತ್ತು ಮುಂದಿಟ್ಕೊಂಡು ಹೊರಟಿದ್ದೇನೆ. ಈಗಾಗಲೇ ಅದಕ್ಕೆ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ. ನಾನು ತಹಸೀಲ್ದಾರರು ಕೂಡ ಸರ್ವೆಗಳನ್ನು ಮಾಡಿಸಿ ಅನೇಕ ಜಮೀನುಗಳನ್ನು ಕೂಡ ಸರ್ಕಾರಿ ಜಮೀನುಗಳನ್ನು ಇವತ್ತು ಗುರುತು ಮಾಡಿದ್ದೇವೆ. ಮುಂದೆ ಬಹುಶಃ 6 ತಿಂಗಳೊಳಗಡೆ ಸುಮಾರು ಈ ಭಾಗದಲ್ಲಿ 15-20 ಸಾವಿರ ನಿವೇಶನ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ಖಂಡಿತವಾಗಲೂ ಕೂಡ ನನ್ನ ಅವಧಿಯಲ್ಲಿ ಈ ಕೆಲಸವನ್ನು ಮಾಡೇ ಮಾಡ್ತೇನೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತು ಎಸ್ ಎನ್ ನಾರಾಯಣಸ್ವಾಮಿ ಯಾವುದೂ ಸುಳ್ಳೇಳೋದಿಲ್ಲ. ಈ ಭಾಗದಲ್ಲಿ ಭಾಳ ವರ್ಷದಿಂದ ನಂಬಿಕೆ ಇದೆ ಎಸ್ ಎನ್ ಬಗ್ಗೆ. ತಮಗೆ ಎಸ್ ಎನ್ ಅಂದರೆ ಯಾರನ್ನ ಬೇಕಾದ್ರೆ ಕೇಳ್ಬೋದು, ನುಡಿದಂತೆ ನಡೆಯೋ ವ್ಯಕ್ತಿ ಎಲ್ರಿಗೂ ಗೊತ್ತಾಗಿದೆ. ವಿರೋಧ ಪಕ್ಷದನ್ನು ಕೂಡ ಕೇಳ್ಬೋದು ನೀವು. ನಾನು ಯಾವುದೇ ಕಾರಣಕ್ಕೆ ಸುಳ್ಳು ಮಾಹಿತಿ ಕೊಡೋದಿಲ್ಲ, ನನಗೆ ಅದರ ಅಗತ್ಯವೂ ಇಲ್ಲ. ನಾನು ಯಾವುದೇ ಕಾರಣಕ್ಕೆ ಹಣ ಮಾಡೋ ರಾಜಕಾರಣಿ ಅಲ್ಲ. ನಾನು ಜನಸಾಮಾನ್ಯವಾಗಿರ್ತಕ್ಕಂಥವನು. ಹಾಗಾಗಿ ಈ ಒಂದು ಮಹದಾಸೆಗೆ ಬಹುಶಃ ಜನತೆ ಸ್ಪರ್ಧಿಸ್ತಾ ಇದ್ದಾರೆ. ನಾನು ಕೂಡ ಈ ಒಂದು ಸುಮಾರು 20,000 ಜನ ಬಡವ್ರಿಗೆ ನಿವೇಶನ ಕೊಟ್ಟರೆ ಎಲ್ಲೋ ಒಂದು ಕಡೆ ನಮಗೆ ಕೂಡ ಕೆಲಸ ಮಾಡಿದ ತೃಪ್ತಿ ಸಿಗ್ತದೆ ಅಂತ ಈ ಆಶಾಭಾವನೆಯೊಂದಿಗೆ ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರು ಬಹಳಷ್ಟು ಯೋಜನೆಗಳು ಕೊಟ್ಟರು. ಷೇರು ಭಾಗ್ಯ, ಅನ್ನಭಾಗ್ಯ, ರೈತರಿಗೆ ಕೃಷಿ ಭಾಗ್ಯ, ಹೀಗೆ ಶಾಲಾ ಮಕ್ಕಳಿಗೆ ವಿದ್ಯಾಭಾಗ್ಯ, ಹೀಗೆ ನಾನಾ ಭಾಗ್ಯಗಳನ್ನು ಕೊಟ್ಟರು. ಜನಸಾಮಾನ್ಯ ಸಿಗುವಂಥ ರಸಗೊಬ್ಬರ ಆಗಲಿ, ರೈತರಿಗೆ ಬಿತ್ತನೆ ಬೀಜ ಆಗಲಿ, ಯಾವುದು ತೊಂದರೆ ಆಗಲಿಲ್ಲ. ಜೊತೆಗೆ ಸಿದ್ದರಾಮಣ್ಣ ಮಾಡಿದಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ರೈತರಿಗೆ ಇವತ್ತು ಏನು ಸೊಸೈಟಿಗಳಲ್ಲಿ ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ದರು 3 ಲಕ್ಷ ರೂಪಾಯಿ ತನಕ, ಆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡೋದು ಕೆಲಸವನ್ನು ಮಾಡಿದರು. ಮತ್ತು ಗ್ರಾಮೀಣ ಬ್ಯಾಂಕ್ಗಳು ತಗೊಂಡಿರ್ತಕ್ಕಂಥ ಸುಮಾರು 3,600 ಕೋಟಿ ರೂಪಾಯಿ ಸಾಲ ಬಡ್ಡಿಯನ್ನು ಮನ್ನಾ ಮಾಡಿದರು. ಇವತ್ತು ರೈತರಿಗೆ ಗ್ರಾಮೀಣಾಭಿವೃದ್ಧಿ ರೈತರಿಗೆ ಬ್ಯಾಂಕ್ಗಳ ಮುಖಾಂತರ 0 ಬಡ್ಡಿ ಅಂದರೆ 3 ಲಕ್ಷ ತನಕ 1 ರೂಪಾಯಿ ಬಡ್ಡಿ ಇಲ್ಲದೆ ಸರ್ಕಾರನೇ ಬಡ್ಡಿ ಭರಿಸಿ ರೈತರಿಗೆ ಸಾಲ ಕೊಡೋದು ಕೆಲಸ ಮಾಡಿದೆ. ಮಹಿಳಾ ಸಂಘಗಳಿಗೆ ಶೇಕಡ 33 ಪೈಸೆಯಲ್ಲಿ ಸಾಲ ಕೊಟ್ಟು ಉಳಿದ ಬಡ್ಡಿ ಹಣವನ್ನು ಸರ್ಕಾರವೇ ತುಂಬಿ
ಆ ಮಹಿಳಾ ಸಂಘಗಳು ಚೇತರಿಸಿಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದೆ. ಹೀಗೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಇವತ್ತು ಹಿಂದಿನ ಸರ್ಕಾರ ಬರೀ ಮಾತಲ್ಲಿ ಹೇಳ್ತಾಯಿದ್ರು, ಪ್ರಚಾರ ಮಾಡ್ತಾಯಿದ್ರು, ನಮ್ಮ ಸರ್ಕಾರ ನಿಜವಾಗಲೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ತೋರಿಸಿದೆ. ಇವತ್ತು ತಾವು ಯಾವುದೇ ಭಾಗದಲ್ಲಿ ಎಲ್ಲೇ ಹೋದರೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಎದ್ದು ಕಣ್ಣಿಗೆ ಕಾಣ್ತವೆ. ಇದಕ್ಕೆ ಸಿದ್ದರಾಮಣ್ಣವರ ಸಾಧನೆ ಉದಾಹರಣೆ. ಸಿದ್ದರಾಮಣ್ಣವರು ಎಲ್ಲ ಸಮುದಾಯಗಳನ್ನು ಅಂದರೆ ಒಟ್ಟಾರಿಯಾಗಿ ಯಾವುದೇ ಜಾತಿ ಭೇದ ಮಾಡದೆ ಹಿಂದಿನ ವರ್ಗ ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮುಂದುವರೆದ ಜಾತಿ ಎಲ್ಲರನ್ನೂ ಕೂಡ ಸಮನಾಗಿ ತಗೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಣ್ಣವರು ಮುಂದೆ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಉಳ್ಳವರಾಗಿದ್ದಾರೆ. ಅನೇಕ ಅಡೆತಡೆಗಳು ಬಂದರೂ ಕೂಡ BJP ಅವರು ಶುಲ್ಕ ಕಾರಣಕ್ಕೆ ಅನೇಕ ನೆಪಗಳನ್ನು ಒಡ್ಡಿ ತಂದರೂ ಕೂಡ ಸಿದ್ದರಾಮಣ್ಣವರು ಹೆದೆಗುಂದದೆ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಅವರ ವರ್ಚಸ್ಸಿಂದ ಇವತ್ತು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವುದೇ ಹಗರಣ ಇಲ್ಲ. BJP ಸರ್ಕಾರದಲ್ಲಿ ನಾನಾ ಹಗರಣಗಳು, ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಣ್ಣ ಸರ್ಕಾರದಲ್ಲಿ ಯಾವುದೇ ಹಗರಣಗಳು ಕೂಡ ಆಗಿಲ್ಲ, ಮುಂದೆ ಆಗೋದು ಇಲ್ಲ ಅನ್ನೋ ಭಾವನೆ ನಮಗಿದೆ. ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಟ್ಟು ನಾವು ಒಂದು ತಿಂಗಳಲ್ಲಿ ನಾವು ಈ ಹಣವನ್ನು ನಿಲ್ಲಿಸ್ತಾ ಇದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದರೆ ಅವರು ಬ್ಯಾಂಕ್ಗಳ ಸಂಪರ್ಕ ಮಾಡಿ ಬ್ಯಾಂಕ್ಗಳಲ್ಲಿ ಹಣ ಇಟ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ರು. ಇವತ್ತು ಏಕಾಕಿ ನಿಲ್ಲಿಸೋದ್ರಿಂದ ಒಂದು ಉದಾಹರಣೆಗೆ ಪ್ರತಿಯೊಬ್ಬರು ಕೂಡ ಯಾರು ಬಂದರೆ ಊಟ ಕಷ್ಟಪಡೋದು ಕಷ್ಟ ಆಗಿಬಿಟ್ಟಿದೆ. ಎಲ್ಲ ಹೋಟ್ಲಿಗೆ ಹೋದರೂ ಕೂಡ ಎಲ್ಲೂ ಹಣ ತಗೊಳ್ತಾ ಇಲ್ಲ, ಯಾವುದೇ ಚಿಲ್ಲರೆ ಆಗಲಿ. ಸದ್ಯಕ್ಕೆ ಉದಾಹರಣೆಗೆ ಯಾವುದೋ ಒಂದು ಮದುವೆ ಇತ್ತು ಅಂದರೆ ನಾಳೆ ಬೆಳಿಗ್ಗೆ ಮದುವೆ ಇದೆ, ಇವತ್ತು ನಿಲ್ಲಿಸ್ಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು? ದಿನಸಿ ಅಂಗಡಿಯವ್ರಿಗಾಗಲಿ ಬೇರೆ ಸಣ್ಣ ಪಡೆ ಖರ್ಚು ಕೊಡ್ತಕ್ಕಂಥವ್ರಿಗಾಗಲಿ ಚೆಕ್ ಕೊಡಲು ಸಾಧ್ಯನಾ? ಚೆಕ್ ಕೊಟ್ಟರು ಕೂಡ ಹಣ ಇಕ್ಕೊಳ್ಳೋಕೆ ಸಾಧ್ಯ ಆಗ್ತದಾ? ಇದು ಬಹುಶಃ ಈ ತೊಗಲಕ್ ದರಬಾರ ಅಂತ ಹೇಳ್ತಾರಲ್ಲ, ಈ ನಿರ್ಧಾರ ಅಂತ ನನಗೆ ಅನ್ನಿಸ್ತದೆ. ಕಪ್ಪಡ ನಿಷೇಧ ಮಾಡಲಿಕ್ಕೆ ನಾನಾ ಕ್ರಮಗಳಿದ್ದಾವೆ, ಆ ಕ್ರಮ ಅನುಸರಿಸೋದು ಬಿಟ್ಟು ಏಕಾಏಕಿ ಜನರ ಮೇಲೆ ಈ ರೀತಿ ಹಿಂಸೆ ಕೊಡ್ತಕ್ಕಂಥದ್ದು ಬಹುಶಃ ಅದು ಒಳ್ಳೆಯ ಬೆಳವಣಿಗೆನೂ ಅಲ್ಲ. ಇದರಿಂದ ಇವತ್ತು ದೇಶಾದ್ಯಂತ ಕೋಟ್ಯಾಂತರ ಜನ ಪರದಾಡ್ತಾ ಇದ್ದಾರೆ. ಇವತ್ತು ಪ್ರತಿ ಅಂಗಡಿ ವ್ಯಾಪಾರಸ್ಥರಾಗ್ಬೋದು, ಕೂಲಿ ಕಾರ್ಮಿಕರು, ಬಡಜನರು, ರೈತರು, ವ್ಯಾಪಾರಸ್ಥರು ಎಲ್ಲ ಕೂಡ ಅಲ್ಲೋಲ್ ಕಲ್ಲಾಗಿ ತಲ್ಲಣ ಆಗಿಬಿಟ್ಟಿದೆ. ಇವತ್ತು ಇದರಿಂದ ಭಾಳಷ್ಟು ತೊಂದರೆ ಆಗ್ತಾಯಿದೆ, ಜನಸಾಮಾನ್ಯರಿಗೆ ಅನುಕೂಲ ಅಂತೂ ಆಗ್ತಾ ಇಲ್ಲ. ಕಪ್ಪಣ ತಡೆಗಟ್ಟಬೇಕು ಅಂತ ನಾನಾ ಮಾರ್ಗಗಳಿದೆ, ತಡೆಗಟ್ಟಿ ಇನ್ಕಮ್ ಟ್ಯಾಕ್ಸ್ ಮಾಡಿ ಹಣ ವಸೂಲಿ ಮಾಡಿ ಇವೆಲ್ಲವನ್ನು ಕೂಡ ಮಾಡೋದಕ್ಕೆ ಅವಕಾಶ ಇತ್ತು. ಹಿಂದೆ ಮೋದಿಯವರು ನಾವು ಕಪ್ಪಣ ತರ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದರು, ಕಪ್ಪಣ ತರಲಿಕ್ಕಾಗದೆ ಈ ರೀತಿ ಜನರ ಮೇಲೆ ವಾಮಾರ್ಗದಲ್ಲಿ ಹೋಗಿ ಜನರನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾನು ನಿಜವಾಗ ಕೂಡ ಸ್ವಾಗತ ಮಾಡೋದಿಲ್ಲ.